ಪವರ್ ವಾರ್ನಲ್ಲಿ ಬಿರುಸಿನಿಂದ ಕೂಡಿರುವಂಥ ಮತ್ತೊಂದು ಸುದ್ದಿ ಯಾವುದು ಅಂತ ನೋಡ್ತಾ ಹೋಗೋಣ. ಕೋಲಾರದ ಮುಳಬಾಗಿಲು ತಾಲೂಕಿಗೆ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ಆಗಮಿಸಿದ್ದಾರೆ. ನಿಯೋಜಿತ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಇಲ್ಲಿ ಏರ್ಪಾಡಾಗಿದೆ. ಹಾಗೆ ಪಕ್ಷಕ್ಕೆ ಸೇರ್ಪಡೆಯಾದ ವಿವಿಧ ಪಕ್ಷಗಳ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಇಲ್ಲಿ ಶಿಂಗೇನಹಳ್ಳಿಯಲ್ಲಿ ಆಯೋಜಿಸಿರುವಂಥ ಒಂದು ಬೃಹತ್ ವೇದಿಕೆ ಕಾರ್ಯಕ್ರಮ ಇದು. ವಿವಿಧ ಪಕ್ಷಗಳ ಪ್ರಮುಖರು, ಜೆ ಡಿ ಎಸ್ ಸೇರ್ಪಡೆ ಸಮಾರಂಭ ನೋಡ್ತಾ ಇದ್ದೀರಿ ತಾವು ಕೂಡ. ಹೆಲಿಕಾಪ್ಟರ್ನಲ್ಲಿ ಬಂದಿಳಿದಂಥ ದಳಪತಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ರಾಜ್ಯದಲ್ಲಿ ಜೆ ಡಿ ಎಸ್ ಬೆಂಬಲಿಸುವ ಸುನಾಮಿ ಅಲೆ ಶುರುವಾಗಿದೆ. ಸ್ಪಷ್ಟ ಬಹುಮತ ಸರ್ಕಾರ ತರೋದಕ್ಕೆ ಪಂಚರತ್ನ ಸಹಕಾರಿಯಾಗಿದೆ. 5 ವರ್ಷಗಳಲ್ಲಿ ಕೋಲಾರ ಜಿಲ್ಲೆಗೆ ಪರಿಶುದ್ಧ ನೀರು ಹರಿಸೋದಾಗಿ ಎಚ್ ಡಿ ಕೆ ಶಪಥ ಮಾಡಿದ್ದಾರೆ. ಓಕೆ, ಇದು ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ. ಅವರ ವಿಶ್ವಾಸ, ಅವರ ಅಭಿಮಾನ, ಅವರ ಇಚ್ಛೆ. ಸಭೆ ಸಮಾರಂಭಗಳನ್ನು ನಡೆಸ್ತಾರೆ. ರಾಜ್ಯದ ಜನರಿಗೆ ಅಧಿಕಾರಕ್ಕೆ ಬರೋ ದೃಷ್ಟಿಯಿಂದ ಒಂದಷ್ಟು ಕರೆಗಳನ್ನು ನೀಡ್ತಾರೆ, ಓಟ್ಗಳನ್ನು ಪಡಿಬೇಕಲ್ವೇ. ಹಾಗಾಗಿ ಅವರಿಗೆ ಅವ್ರಿಗೇನು ತೋಚುತ್ತೋ ಅದನ್ನು ಹೇಳ್ತಾರೆ. ಆದರೆ ಕೊನೆಗೆ ಡಿಸೈಡ್ ಮಾಡಬೇಕಾದವ್ರು ಯಾರು?